ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಎಸ್, ನಾವಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಸ್, ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಮನೆ ಬಿಟ್ಟಿದ್ದು 11 ಗಂಟೆಗೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ, ನಿಮಗೂ ತೋರಿಸ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಏನಿಲ್ಲ, ಜಸ್ಟ್ ಸುಮ್ಮನೆ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ. ವಾಚ್ ಬಂದು ಫಾಸಿಲ್ದು. ನಿಮಗೆ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ, ಎಲ್ಲಿ ತೊಗೊಂಡಿದ್ದು ಹೇಗೆ ಅಂತೇಳಿ. ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನು, ಪ್ಲ್ಯಾನೇ ಇರಲಿಲ್ಲ ಹೋಗ್ಬೇಕಂತೇಳಿ. ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಇವಾಗ ಹೊರಟಿದ್ದೀವಿ, ನಮ್ಮ ಜರ್ನಿ ಹೇಗೆ ಹೋಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಡಿಂಪಲ್ ಆರಾಮ್ಸೆ ಹಿಂದೆಗಡೆ ಸೀಟಲ್ಲಿ ಮಲ್ಕೊಂಡಿದ್ದಾಳೆ. ಎಷ್ಟು ಸಖತ್ತಾಗಿದೆಯಲ್ಲ ನೇಚರು, ಎಲ್ಲಿ ನೋಡಿದ್ರು ಗ್ರೀನ್ರಿನೇ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಮತ್ತು ನಾವು ಹೋದಾಗ ಸ್ವಲ್ಪ ಕ್ಲೌಡಿ ಕ್ಲೌಡಿ ವೆದರ್ ಕೂಡ ಇತ್ತು, ಹಂಗಾಗಿ ಚೆನ್ನಾಗಿ ಅನಿಸ್ತು ಟ್ರಾವೆಲ್ ಪೂರ್ತಿ. ಏನು ಅಷ್ಟು ಬಿಸಿಲಪ್ಪ ಹಂಗೆಲ್ಲ ಏನಿರಲಿಲ್ಲ. ಮಧ್ಯಾಹ್ನ 2:00 ಆಗಿತ್ತು. ಸೊ ಅಲ್ಲೇ ರೋಡ್ ಸೈಡಲ್ಲಿ ಒಂದು ಹೋಟೆಲ್ಗೆ ಹಾಕಿದ್ವಿ, ಊಟ ಮಾಡಿಬಿಟ್ಟು ಹೋಗೋಣ, ಮತ್ತೆ ಟೈಮ್ ಆಗಿಬಿಡುತ್ತೆ ಅಂತೇಳಿ. ಡಿಂಪಲ್ ಬೇರೆ ಅವಾಗಿನೂ ಮಲ್ಗಿ ಎದ್ದಿದ್ಲಲ್ಲ, ಸೊ ಅವ್ರಿಗೂ ಒಂದು ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂತೇಳಿ ನಿಲ್ಲಿಸಿದ್ವಿ. ಊಟ ಮುಗಿಸ್ಕೊಂಡು ಹೊರಟ್ವಿ ನಾವು. ಅಲ್ಲಿಂದ ಹಾಗೆ ರೋಡ್ ಸೈಡಲ್ಲಿ ಬರ್ತಾ ಇದು ಸಿಕ್ತು, ಈ ತಾಳೆಕಾಯಿ ಅಂತಾರಲ್ಲ ಇದು, ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಟ್ರೈ ಮಾಡೋಣ ಅಂತೇಳಿ ನಿಲ್ಲಿಸಿದ್ವಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಇವಾಗ ರೀಚ್ ಆಗಿದ್ದೀವಿ, ಟೈಮ್ ಬಂದು 3:30 ಆಗಿದೆ. ಅಲ್ಲೇ
ಸೊ ನದಿ ಹತ್ರ ಬಂದಿದ್ದೀನಿ, ನೇತ್ರಾವತಿ ನದಿ ಹತ್ರ. ಪಾಪಕ್ಕೆ ಸ್ವಲ್ಪ ನೀರು ಸ್ನಾನ ಮಾಡ್ಸೋಣ ಅಂತ. ನಿಮಗೂ ತೋರಿಸ್ತೀನಿ ಬನ್ನಿ, ಎಷ್ಟು ರಶ್ ಇದೆ ನೋಡಿ. ನಾವು ಬೆಳಗ್ಗೆ ಮನೆಯಿಂದನೇ ಸ್ನಾನ ಮಾಡ್ಕೊಂಡು ಹೋಗಿದ್ವಿ, ಸೊ ಅಲ್ಲೇನು ಸ್ನಾನ ಮಾಡಲಿಲ್ಲ, ಜಸ್ಟ್ ಮುಖ ತೊಳ್ಕೊಂಡ್ವಿ ಅಷ್ಟೇ. ಡಿಂಪಲಿಗೆ ಸ್ವಲ್ಪ ಸ್ನಾನ ಥರ ಸ್ವಲ್ಪ ನೀರು ಹಾಕ್ಸಿದ್ವಿ. ಅಲ್ಲೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ಫ್ರೀ ಟಾಯ್ಲೆಟ್ಸ್ ಅವೈಲೇಬಲ್ ಇದೆ. ಆ ನೇತ್ರಾವತಿ ನದಿ ಆದಮೇಲೆ ದೇವಸ್ಥಾನ ಸಿಗುತ್ತೆ ನಮಗೆ. ಇವಾಗ ಎಂಟ್ರಿ ನಾವು ದೇವಸ್ಥಾನಕ್ಕೆ, ನೋಡೋಣ ರಶ್ ಇದೆಯೋ ಏನು ಅಂತೇಳಿ. ಅದು ಬೇರೆ ನಾವು ಸಂಡೇ ಬೇರೆ ಅಲ್ವಾ ಹೋಗಿರೋದು. ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಬೆಳಗಿತ್ತು, ಆಚೆ ಬರೋ ಅಷ್ಟೊತ್ತಿಗೆ ಫುಲ್ ಕತ್ಲಾಗಿ ಹೋಗ್ಬಿಟ್ಟಿದೆ. ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ 5:30, ಆಚೆ ಬಂದಾಗ 7:00 ಆಗಿತ್ತಲೆ ನೋಡಿ, ಫುಲ್ ಕತ್ಲಾಗಿ ಹೋಗ್ಬಿಟ್ಟಿದೆ. ಮತ್ತು ನಾವು ಧರ್ಮಸ್ಥಳದಲ್ಲಿ ಊಟ ಮಾಡೋದಕ್ಕೆ ಹೋಗಲಿಲ್ಲ, ಅವ್ರು ಊಟ ಸ್ಟಾರ್ಟ್ ಆಗೋದೇ 7:30 ಅಂತ ಹೇಳಿದ್ರು. ಸೊ ಮತ್ತೆ ಒಂದು ಅರ್ಧ ಗಂಟೆ ಟೈಮ್ ಕಾಯ್ತಾ ಕುತ್ಕೊಂಡ್ರೆ ನಾವು ತಿರುಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿಂದ ಹೊರಟ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಅಲ್ಲಿ ದೇವಸ್ಥಾನ 9:30 ಕ್ಲೋಸು. ಸೊ ಅಲ್ಲಿಂದ ಹೊರಟ್ವಿ ನಾವು. ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗೋಷ್ಟೊತ್ತಿಗೆ ಅಲ್ಲಿ 9:10 ಆಗಿತ್ತು. ಇನ್ನು ಜಸ್ಟ್ 5 ಮಿನಿಟ್ಸ್ ಇದ್ದರೂ ದೇವಸ್ಥಾನ ಕ್ಲೋಸ್ ಮಾಡಿಬಿಡೋರು. ನಮ್ಮ ಅದೃಷ್ಟ ದೇವ್ರ ದರ್ಶನ ಸಿಕ್ತು ನಮಗೆ. ಅಲ್ಲಿ ಏನು ಕ್ಯೂ ಎಲ್ಲ ಇರಲಿಲ್ಲ, ಕ್ಲೋಸಿಂಗ್ ಟೈಮಲ್ಲ ಡೈರೆಕ್ಟಾಗಿ ಬಿಟ್ಬಿಟ್ರು. ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಡಿಂಪಲ್ಗೆ ಅವಳು ಆಟಾಡೋದಕ್ಕೆಲ್ಲ ಸ್ವಲ್ಪ ಆಟ ಸಾಮಾನು ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ನೋಡಿ ಡಿಂಪಲ್ ಅವಳೇ ಹೋಗಿ ಶಾಪಿಂಗ್ ಮಾಡ್ತಿದ್ದಾಳೆ, ಅವಳಿಗೆ ಏನು ಬೇಕೋ ಸುಮ್ಮನೆ ಎತ್ಕೊತಾ ಇರೋದಷ್ಟೇ.
ಸ್ವಲ್ಪ ಚೆನ್ನಾಗಿ ಆಡಿದ್ದು ಅಲ್ಲೆಲ್ಲನ. ಅಲ್ಲಿ ಮಕ್ಕಳೆಲ್ಲನೂ ಹಿಂಗೆಲ್ಲ ಎಸ್ಕೊಂಡು ಆಡ್ತಿದ್ರು, ಆಮೇಲೆ ಅವ್ರನ್ನ ನೋಡಿ ಅವಳು ಅದೇ ಥರ ಆಡ್ತಾ ಇದ್ದೋ. ಇದು ನನ್ನ ಔಟ್ಫಿಟ್, ವೈಟ್ ಗೌನ್, ಇದು ವೈಟ್ ಕಲರಲ್ಲಿದೆ, ಫುಲ್ ಲಾಂಗ್ ಗೌನು, ಕಾಟನ್ ಮೆಟೀರಿಯಲ್, ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದನ್ನು ನಾನು ಅಮೆಝಾನಲ್ಲಿ ಶಾಪ್ ಮಾಡಿದ್ದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.